ಹುಬ್ಬಳ್ಳಿಯಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಸುದ್ದಿಗೋಷ್ಠಿ ನಡೆಸಿದ್ರು. ಈ ಬಾರಿಯ ಚುನಾವಣೆಯಲ್ಲಿ ಜೆಡಿಎಸ್ ಅಧಿಕಾರಕ್ಕೆ ಬಂದೇ ಬರುತ್ತೆ ಅನ್ನೋ ವಿಶ್ವಾಸ ವ್ಯಕ್ತಪಡಿಸಿದ್ರು. ಅಮಿತ್ ಶಾ ಮತ್ತು ರಾಹುಲ್ ಗಾಂಧಿ ಪ್ರಚಾರ ಮಾಡುತ್ತಿದ್ದಾರೆ. ಅವರ ಹೇಳಿಕೆ ರಾಜ್ಯದ ಅಭಿವೃದ್ಧಿ ಪರ ಇಲ್ಲ, ರೈತ ಸಮುದಾಯ ನಮ್ಮ ಪಕ್ಷವನ್ನ ಬೆಂಬಲಿಸಲು ಸಿದ್ಧರಾಗಿದ್ದಾರೆ ಅಂತ ಹೇಳಿದ್ರು. ಇದೇ ವೇಳೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ನಿನ್ನ ಭವಿಷ್ಯ ನೋಡ್ಕ ಅಂತ ಹೇಳಿದೆ, ಅದ್ರ ಮೇಲೆ ಬಿಜೆಪಿ ಹೋಗಿ ಬಾಗಲದಟ್ಟು ಹೋಗ, ಅವರು ಹಿಡ್ಕೊಳಕಾಯ್ತದ, ನಾನು ಜನ ತೀರ್ಮಾನ ಮಾಡ್ತೀರಿ ಈಗ ಅಲ್ಲಿ. ಆಮೇಲೆ ನಾನು ಯಾರಿಗೂ ಎಲ್ಲಿವರೆಗೆ ಬಗ್ಬೋದು ಬಗ್ಬೋದು ನಾನು. ಅದರಿಂದ ನಡಳ್ಳಿ ವಿಷಯದಲ್ಲಿ ನನ್ನಿಂದೇನು ಅಪಚಾರ ಅಲ್ಲೂ ಆಗಿಲ್ಲ. ಪಾಪ ಅವ್ರಿಗೇನೋ ದೊಡ್ಡ ಮಟ್ಟದಲ್ಲಿ ಬಿಜಾಪುರದಲ್ಲಿ ಹೋರಾಟ ಮಾಡಬೇಕು ಅಂತ ಹೋಗಿದ್ದಾರೆ ಬಿಜೆಪಿಗೆ, ಸಂತೋಷ. ನಾನೇನು ಎದುರು ಕೂತಿಲ್ಲ ನಡಳ್ಳಿ ಓಡೋದ್ರು ಅಂತ ಹೇಳಿ. ಅಲ್ಲಿ ನನಗೆ ಬೇರೆ ಅಭ್ಯರ್ಥಿಗಳಿದ್ದಾರೆ, ನನಗೆ ಯಾವ ಸಮಸ್ಯೆ ಇಲ್ಲ. ಯಾವ ತರ ಬೆಳೆಸ್ಬೇಕು ಅಲ್ಲ, ಒಂದೇ ನಿಮಿಷ, ಯಾವ ತರ ಬೆಳೆಸ್ಬೇಕು ಚುನಾವಣೆ ಆದ್ಮೇಲೆ ನನಗ್ ಗೊತ್ತಿಲ್ಲ, ಅವ್ರು ಹೇಳಬೇಕು. ಅವ್ರು ಹೇಳ ಈಗ ಯಾರು ಆ ರೀತಿ, ಒಂದೇ ನಿಮಿಷ, ಯಾರಿಗೆ ನಾವು ಸರಿಯಾದ ರೀತಿ ನಡೆಸ್ಕೊಂಡಿಲ್ಲ ಅದು ಹೇಳಬೇಕು ಅವರು. ಇವತ್ತು ಪ್ರತಿಯೊಬ್ಬರನ್ನು ನನ್ನ ಸ್ವಂತ ಸಹೋದರರಿಗಿಂತಲೂ ಹೆಚ್ಚಾಗಿ ನಾನು ನೋಡ್ತಕ್ಕಂಥದ್ದೇನಿದೆ, ಇವತ್ತು ಬೇರೆ ಪಕ್ಷಗಳಲ್ಲಿ ಹೋಗಿ ಅವರ ಅನುಭವ ಏನಾಗ್ತದೆ ಅದು ಕೇಳಿದ್ದೇನೆ ನಾನು. ಹಲವಾರು ಜನ ಹೇಳೋದು, ಇವತ್ತು ನನ್ನ ಪಕ್ಷದಲ್ಲಿ ಮುಕ್ತವಾದಂಥ ವಾತಾವರಣ ಇದೆ, ಅವ್ರ ಸಲಹೆಗಳಿಗೆ ಗೌರವ ಕೊಡ್ತೀವಿ. ಇಲ್ಲಿ ಹೋಗೋದವ್ರ ಕೆಲವರು ವೈಯಕ್ತಿಕವಾದಂಥ ಒಂದು ತೀರ್ಮಾನಗಳಿಗೆ, ಇವತ್ತು ರಾಯಚೂರಿನಲ್ಲಿ ಇಬ್ಬರು ಹೋದ್ರಲ್ಲ ಅದಕ್ಕೆ ನಾನು ಕಾರಣನ? ಲಿಂಗಸೂಗುರದಲ್ಲಿ ಹೋದಂಥ ವ್ಯಕ್ತಿ ಬಗ್ಗೆ ನಾನು ಕಾರಣವ? ಈಗೇನು ಹೇಳಿದ್ರಲ್ಲ ಯಾರಾದ ಹೆಸರುಗಳನ್ನು ಅವ್ರು ಕೇಳಿ ಹೇಳ್ತಾರೆ. ನಾನಂತೂ ಯಾರನ್ನು ಹೋಗಿ ಅಂತ ಹೇಳಿಲ್ಲ. ಬಾಗಲಂತೂ ಓಪನ್ ಇದೆ, ಬರೋರು ಬರಬಹುದು, ಹೋಗೋರು ಹೋಗ್ಬೋದು, ಯಾರಿಗೂ ನಾನು ಕೈಕಾಲು ಹಿಡಿಯೋದಿಲ್ಲ. ಜನಗಳ ಕೈಕಾಲು ಹಿಡಿತೀನಿ, ಜನ ತೀರ್ಮಾನ ತಗೊಳ್ಳಿ. ನಾನು ಉತ್ತರ ಕರ್ನಾಟಕದ ವಿಷಯದಲ್ಲಿ ಹಳೆ ಕರ್ನಾಟಕಕ್ಕಿಂತಲೂ ಹೆಚ್ಚಿನ ಆದ್ಯತೆ ಗೌರವ ಕೊಟ್ಟಿರೋನು ನಾನು, ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ಉತ್ತರ ಕರ್ನಾಟಕ ಜನತೆ ಪರವಾಗಿ. ಇಲ್ಲಿ ನನಗೆ ಉತ್ತರ ಕರ್ನಾಟಕದಲ್ಲಿ ಈ ಬಾರಿ ಜನತೆ ನಮ್ಮ ಪಕ್ಷ ಬೆಂಬಲಿಸ್ತಾರೆ ಅಂತಕ್ಕಂಥ ನಂಬಿಕೆ ಇದೆ. ನಮ್ಮ ಕಾರ್ಯಕರ್ತರುಗಳು ಸ್ಪೀಡ್ ಆಗಬೇಕಂದ್ರೆ ಅದು ಸ್ಪೀಡ್ ಮಾಡಲಿಕ್ಕೇ ಈ ಮುಂದಿನ ಒಂದು ವಾರ ಇಲ್ಲೇ ಇರ್ತೀನಿ, ಈ ಭಾಗದಲ್ಲೇ ಪ್ರವೇಶ ನನ್ನ ಪ್ರವಾಸ ಇದೆ. ಏನೇಳಿ ಇಲ್ಲ, ಈ ಚುನಾವ ಈ ಅಲ್ಲ, ಹಿಂದೆ ಅದು ಸ್ವಲ್ಪ ಇತ್ತು, ಈ ಚುನಾವಣೆಯಲ್ಲಿ ಬಹಳ ಬದಲಾವಣೆ ಆಗಿದೆ. ಈ ಚುನಾವಣೆಯಲ್ಲಿ ಜನರ ಅಭಿಪ್ರಾಯಗಳನ್ನು ಏನು ಗ್ರಹಿಸ್ತಾ ಇದ್ದಾರೆ, ಬಹಳ ಕ್ಷೇತ್ರಗಳಲ್ಲಿ ಜನ ಈ ಸಲ ಓಟ್ ಹಾಕ್ಸ್ಕೊಳ್ತಕ್ಕಂಥದ್ದಕ್ಕೆ ಶ್ರಮ ಪಡ್ತಾವ್ರೆ. ನಾನು ನೋಡಿದಾಗ ಹೊಸದಾಗಿ ಇನ್ನೊಂದೇನೋ ಶುರು ಮಾಡವ್ರೆ ಅವ್ರ ಹತ್ರ. ನಾನು ಅದು ಯಾವುದೋ ಸಿಂಗಪುರದಲ್ಲಿ ಮಲೇಷಿಯಾದಲ್ಲಿ ಏನೋ ದೊಡ್ಡ ದೊಡ್ಡ ಆಸ್ತಿಗಳು ಮಾಡಿಟ್ಕೊಂಡಿದ್ದೀನಿ ಅಂತದ್ದು ಎಲ್ಲ ಮಾಹಿತಿ ಇಟ್ಕೊಂಡವ್ರಂತ. ನಿಜಕ್ಕೂ ಅವರಲ್ಲಿ ಧೈರ್ಯ ಇದ್ರೆ, ಮಾಹಿತಿಗಳಿದ್ರೆ ಅವ್ರ ಹತ್ರ. ಇವತ್ತು ಬಿಜೆಪಿ ಒಳಗಿದ್ದಾರೆ, ನರೇಂದ್ರ ಮೋದಿ ಅವರು ಬಹಳ ದೇಶದ ಬೇನಾಮಿ ಪ್ರಾಪರ್ಟಿಗಳನ್ನು ಭ್ರಷ್ಟ ವ್ಯವಸ್ಥೆ ನಿಲ್ಲಿಸ್ಲಿಕ್ಕೆ ಯಾರೂ ಮಾಡದೇ ಇರತಕ್ಕಂಥ ಕಾರ್ಯಕ್ರಮಗಳನ್ನು ಕೊಡ್ತಾ ಇದ್ದಾರೆ ನರೇಂದ್ರ ಮೋದಿಯವರು. ತಕ್ಷಣ ದೆಹಲಿಗೆ ಹೋಗಿ ಇಲ್ಲ ಯಡಿಯೂರಪ್ಪನ ಕೈಲಿ ಕೊಟ್ಟರು, ಅದು ಯಾವ್ಯಾವ ಬೇನಾಮಿ ಆಸ್ತಿಗಳಿದೆ ನಂದು, ಅದೆಲ್ಲವನ್ನ ತನಿಖೆ ನಡೆಸಿ ಜನತೆ ಮುಂದೆ ಇಟ್ಟು ಆ ಬೇನಾಮಿ ಆಸ್ತಿ ಏನೇನು ಮಾಡಿದ್ದೇನೆ ಅದು ಎಲ್ಲವನ್ನ ನಾನು ಓಪನ್ ಚಾಲೆಂಜ್ ಮಾಡ್ತೀನಿ. ನಾನು ವಿದೇಶದಲ್ಲಲ್ಲ, ಕರ್ನಾಟಕದೊಳಗೆ ಬೇನಾಮಿ ಆಸ್ತಿ ಮಾಡಿದರೆ ಅದೆಲ್ಲವನ್ನ ಹುಡುಕಿ ಜನತೆ ಮುಂದೆ ಇಟ್ಟುಬಿಡಲಿ, ಅದೆಲ್ಲವನ್ನ ಜನತೆಗೆ ಅರ್ಪಿಸ್ಬಿಡ್ತೀನಿ. ಆ ರೈತರು ಯಾರು ಆತ್ಮಹತ್ಯೆ ಮಾಡ್ಕೊತವರಲ್ಲ, ಆ ರೈತ ಕುಟುಂಬಗಳ